ಹಾಯ್ ಫ್ರೆಂಡ್ಸ್, ಮೈ ಅಲೋಕ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭಾ ಶರಣ್. ಫ್ರೆಂಡ್ಸ್, ಬಿಪಿ ಅಂದರೆ ರಕ್ತದೊತ್ತಡ, ಈ ಸಮಸ್ಯೆ ಅಂತೂ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಲ್ಲಿ ಕಂಡು ಬರ್ತಾ ಇದೆ. ಆದರೆ ಈ ರಕ್ತದೊತ್ತಡ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ ಅಂತ ಹೇಳಿ ನೀವು ಅನ್ಕೋಬಹುದು. ಹೌದು, ಸೊ ಈ ರಕ್ತದೊತ್ತಡ ಸಮಸ್ಯೆಗೆ ನಾವು ಆದಷ್ಟು ಯಾವ ರೀತಿಯಾದಂಥ ಆಹಾರವನ್ನು ತಗೋಬೇಕು, ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅದರಲ್ಲಿ ನಾನಿವತ್ತು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ಸೊ ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ಒತ್ತಡದ ಜೀವನ ಶೈಲಿಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಲ್ವಾ? ಅದರಲ್ಲಿಯೂ ರಕ್ತದೊತ್ತಡ ಸಮಸ್ಯೆಯಿಂದ ಹೃದಯಾಪಘಾತ, ಈ ರೀತಿ ಅನೇಕ ಸಮಸ್ಯೆಗಳು ಒಂದಾಗಿ ಒಂದು ಬರ್ತಾ ಇರುತ್ತೆ. ಫ್ರೆಂಡ್ಸ್, ಅಧಿಕ ರಕ್ತದೊತ್ತಡ ಸಮಸ್ಯೆ ಹೆಚ್ಚಿನವರಲ್ಲಿ ಕಂಡುಬರುತ್ತೆ. ಕೆಲಸದ ಒತ್ತಡ, ಮಾನಸಿಕ ಒತ್ತಡ ಈ ರಕ್ತದೊತ್ತಡ ಸಮಸ್ಯೆ ಮತ್ತಷ್ಟು ಹೆಚ್ಚು ಮಾಡುವುದು. ರಕ್ತದೊತ್ತಡ ಹೆಚ್ಚಾದರೆ ಸ್ಟ್ರೋಕ್, ಪಾರ್ಶ್ವವಾಯು, ಹೃದಯಾಪಘಾತ, ಹೃದಯ ಸ್ತಂಭನ ಮುಂತಾದ ಸಮಸ್ಯೆಗಳು ಕಂಡುಬರುವುದು. ಆರೋಗ್ಯಕರ ಜೀವನ ಶೈಲಿಯಲ್ಲಿ ಧಾನ್ಯ, ವ್ಯಾಯಾಮ ರಕ್ತದೊತ್ತಡ ನಿಯಂತ್ರಣದಲ್ಲಿಡುವುದು ಸಹಾಯಕಾರಿ. ರಕ್ತದೊತ್ತಡ ಸಮಸ್ಯೆ ಇರುವವರು ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್, ಈಜು ಇವೆಲ್ಲ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವಲ್ಲಿ ತುಂಬ ಸಹಾಯಕಾರಿ. ವಾರದಲ್ಲಿ 5 ದಿನ ವ್ಯಾಯಾಮ ಮಾಡಿದರೆ ತುಂಬ ಒಳ್ಳೆಯದು. ರಕ್ತದೊತ್ತಡ ಸಮಸ್ಯೆ ಇರುವವರು ಆಹಾರ ತಿನ್ನುವಾಗ ಉಪ್ಪಿನ ಪ್ರಮಾಣದ ಕಡೆ ಗಮನ ಕೊಡುವುದು ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ದಿನದಲ್ಲಿ 9-12 ಗ್ರಾಂನಷ್ಟು ಉಪ್ಪಿನಂಶ ಸೇವಿಸುತ್ತಾನೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 5 ಗ್ರಾಮಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ತಿನ್ನುವುದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದಕ್ಕೆ ತುಂಬ ಸಹಾಯಕಾರಿ. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಆಹಾರ ಸೂತ್ರಗಳು ಪಾಲಿಸುವುದು ಪರಿಣಾಮಕಾರಿ. ಹಣ್ಣುಗಳು, ತರಕಾರಿ, ಕಡಿಮೆ ಕೊಬ್ಬು ಇರುವ ಡೈರಿ ಉತ್ಪನ್ನಗಳನ್ನು ಸೇವಿಸುವುದು ತುಂಬ ಉತ್ತಮ ಎಂದು ತಜ್ಞರು ಹೇಳ್ತಾರೆ. ಫ್ರೆಂಡ್ಸ್, ಹಾಗೆ ನೀವು ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ. ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ದಾಳಿಂಬೆ ಜ್ಯೂಸ್ ತುಂಬ ಒಳ್ಳೆಯದು. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಆಪಧಮನಿಗಳಲ್ಲಿ ತಡೆ ಉಂಟಾಗುವುದನ್ನು ತಪ್ಪಿಸುತ್ತೆ. ಹಾಗೆ ಪೊಟ್ಯಾಷಿಯಂ ಅಧಿಕವಿರುವ ಆಹಾರ ಸೇವನೆಯು ಉತ್ತಮ. ಹೀಗಾಗಿ ಬಾಳೆಹಣ್ಣು ರಕ್ತದೊತ್ತಡ ಇರುವವರಿಗೆ ತುಂಬ ಸಹಾಯಕಾರಿ. ಫ್ರೆಂಡ್ಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಶಿಯಂ ಅಧಿಕವಾಗಿರುವ ಬ್ರೊಕೊಲಿ ರಕ್ತದೊತ್ತಡ ನಿಯಂತ್ರಣದಲ್ಲಿ ತುಂಬ ಉತ್ತಮವಾಗಿ ಸಹಾಯ ಮಾಡುತ್ತೆ. ಹಾಗೆ ಎಳೆನೀರಿನಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಅಂಶವಿದ್ದು ಅಧಿಕ ರಕ್ತದೊತ್ತಡ ತಗ್ಗಿಸಲು ಇದು ತುಂಬ ಪರಿಣಾಮಕಾರಿ. ನೈಸರ್ಗಿಕ ದಂತವಾದ ಎಳೆನೀರು ಆರೋಗ್ಯವನ್ನು ವೃದ್ಧಿಸುವುದು ಮತ್ತು ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನು ದೂರ ಮಾಡುವುದು. ಫ್ರೆಂಡ್ಸ್, ಹಾಗೆ ಬೀಟ್ರೂಟ್ ಕೂಡ ತಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಡಾರ್ಕ್ ಚಾಕ್ಲೇಟ್ ಕೂಡ ಅಷ್ಟೇ, ಅತಿಯಾಗಿ ತಿನ್ನಬಾರ್ದು, ಸ್ವಲ್ಪ ಮಟ್ಟಿಗೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಕಿವಿ, ಕಲ್ಲಂಗಡಿ ಹಣ್ಣು, ಓಟ್ಸ್, ಹಸಿರಾದಂಥ ತರಕಾರಿಗಳು, ಬೆಳ್ಳುಳ್ಳಿ, ಮೊಸರು, ದಾಲ್ಚಿನಿ ಚಕ್ಕೆ, ಪಿಸ್ತಾ ಇವೆಲ್ಲವೂ ಕೂಡ ರಕ್ತದೊತ್ತಡ ಸಮಸ್ಯೆ ಇರುವವರು ತಗೊಳ್ಳೋದ್ರಿಂದ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಪದಾರ್ಥಗಳು ಹೆಚ್ಚಾಗಿ ಇರುವಂತೆ ನೋಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ನಾನು ಒಳ್ಳೆ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಿರ್ತಕ್ಕಂಥ ಬಿ ಕ್ಯಾಪ್ಸುಲ್ಸ್ ಅಂದರೆ BP ಕಂಟ್ರೋಲ್ ಕ್ಯಾಪ್ಸುಲ್ಸ್ ಬಗ್ಗೆ ತಿಳಿಸ್ಬೇಕನ್ಕೊಂಡಿದ್ದೀನಿ. ಇದು ಎನ್ವೇದ ಅವರದು. ರಕ್ತದೊತ್ತಡ ಸಮಸ್ಯೆ ಇರುವವರು ಈ ಟ್ಯಾಬ್ಲೆಟ್ಸನ್ನು ನಿಮ್ಮ ಡಾಕ್ಟರ್ಗೆ ಒಂದ್ಸಲ ಕೇಳಿಬಿಟ್ಟು ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಹೇಗೆ ತಗೋಬೇಕು ಅಂದರೆ ಬೆಳಗ್ಗೆ ಒಂದು ಸಲ, ಹಾಗೆ ಸಾಯಂಕಾಲ ಒಂದು ತೊಗೊಂಡ್ರೆ ಸಾಕಾಗತ್ತೆ. ಅಂದರೆ ನೀವು ಊಟ ಅಥವಾ ತಿಂಡಿ ಮಾಡೋದಕ್ಕಿಂತ ಒಂದು 1/2 ಗಂಟೆ ಮುಂಚೆ ಈ ಟ್ಯಾಬ್ಲೆಟ್ಸನ್ನು ತಗೊಂಡು ಆನಂತರ ನೀವು ಏನು ಬೇಕಾದರೂ ಕೂಡ ಸೇವಿಸಬಹುದು.
ಸೊ ಈ ಮಾತ್ರೆಗಳನ್ನು ನೀವು ಕೂಡ ಖರೀದಿಸಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿಬಿಟ್ಟು ಖರೀದಿಸ್ಬೋದು, ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ಫ್ರೆಂಡ್ಸ್, ನಿಮ್ಮ ಡಾಕ್ಟರ್ಗೆ ಕೇಳಿಬಿಟ್ಟು ಯಾವ ಸಮಯದಲ್ಲಿ ತಗೋಬೇಕು, ಸೊ ಡಾಕ್ಟರ್ ಕೂಡ ಹೇಳ್ತಾರೆ ಯಾವ ಸಮಯದಲ್ಲಿ ತಗೋಬಹುದು ಅಂತ. ಸೊ ಅವರ ಸಜೆಷನ್ ಬೇಕಿದ್ರೂ ಕೂಡ ನೀವು ಕೇಳಿ ತಗೋಬೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ರಕ್ತದೊತ್ತಡ ಸಮಸ್ಯೆ ಅಂದರೆ ಬಿ ಪಿ ಇರುವವರು ಯಾವ ರೀತಿಯಾಗಿ ಕೇರ್ ತಗೋಬೇಕು, ಹಾಗೆ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಅಂತ ನೋಡಿದ್ರಲ್ವಾ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.